ನಮಸ್ತೆ, ಇವರು ಮುರುಡೇಶನ್ ಅಂತ, ನಾನು ಚೀಸಿ ಅಂತ. ನಾವು ಒಟ್ಟಿಗೆ ಪಾತ್ರ ಮಾಡಿದ್ವಿ. ಇನ್ನೊಬ್ರು ನಮ್ಮ ಜೊತೆ ಬರಬೇಕಿತ್ತು, ಗೋಪಾಲ್ ದೇಶಪಾಂಡೆ ಸರ್. ಈ ಸಿನಿಮಾದಲ್ಲಿ ನಮಗೆ ಒಂದು ವಿಶೇಷವಾದ ಮೂರು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದಾರೆ. ಅದು ನಾವು ಸಿನಿಮಾ ಮಾಡುವಾಗಲೇ ನಮಗೆ ಒಂಥರ ಖುಷಿ ಇತ್ತು, ಮತ್ತು ಜೊತೆಗೆ ಈ ಪೋರ್ಷನ್ನು ತುಂಬ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿತ್ತು. ಅದು ನಮಗೆ ಸಾಕಾರ ಆಗಿದ್ದು ಎಲ್ಲಿ ಅಂತಂದರೆ, ಸಿನಿಮಾ ಎಲ್ಲ ರೆಡಿ ಆದಮೇಲೆ ಒಂದು ಸಲ ಕಿಟಣ ಫೋನ್ ಮಾಡಿಬಿಟ್ರು ನಮ್ಮ ಮೂರು ಜನಕ್ಕೆ ಮಾಡಿದ್ದು. ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಿಮ್ಮ ಪೋರ್ಷನ್ ಅಂತೂ ವಿಶೇಷವಾಗಿ ಬಂದಿದೆ, ಅದ್ರ ಜೊತೆಗೆ ಇಡೀ ಸಿನಿಮಾ ನಮಗೆ ಎಲ್ಲಿಗೋ ಕರ್ಕೊಂಡೋಗುತ್ತೆ, ನೋಡ್ಸ್ಕೊಂಡೋಗುತ್ತೆ ಅಂತ ಹೇಳಿದರು. ಸೊ ನಮಗೆ ಪೂರ್ತಿ ಸಿನಿಮಾ ನೋಡಿರಲಿಲ್ಲ, ಇವತ್ತು ಪೂರ್ತಿ ಸಿನಿಮಾ ನೋಡಿದ್ವಿ. ಸೊ ನೋಡಿದಾಗ ಅನಿಸಿದೆ ನಮಗೆ, ನಿರ್ದೇಶಕರು ಹೊಸಬ್ರು ಅನಿಸಲ್ಲ, ಪ್ರೊಡ್ಯೂಸರು ಹೊಸಬ್ರು ಅನಿಸಲ್ಲ, ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಹೊಸಬ್ರು ಅನಿಸಲ್ಲ, ಎಡಿಟ್ರು ಕೂಡ ಹೊಸಬ್ರು ಅನಿಸಲ್ಲ. ಸೊ ಅವರೆಲ್ಲರೂ ಎಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ ಅಂದರೆ, ಸೆಕೆಂಡ್ ಹಾಫು ಬೇರೆ ಥರನೇ ಕರ್ಕೊಂಡೋಗುತ್ತೆ. ಸೊ ನೋಡ್ಸ್ಕೊಂಡೋಗುತ್ತೆ ಸಿನಿಮಾ. ನೀವು ಸಿನಿಮಾಗೆ ಬಂದರೆ ಎಂಟರ್ಟೈನ್ಮೆಂಟ್ಗೆ ಯಾವುದೇ ಬರಲ್ಲ, ಮತ್ತು ಕಿಟ್ಟಣ್ಣನ ಹೊಸ ರೀತಿಯಲ್ಲಿ ಸಿನಿಮಾದಲ್ಲಿ ಕಾಣ್ಬೋದು. ಈಗ ತಾನೆ ನೋಡ್ಕೊಂಡು ಬಂದಿದ್ದೀವಿ, ಮೈ ರೋಮಾಂಚನ ಆಗಿದೆ. ನಾಳೆ ಬಂದು ನೀವೆಲ್ಲರ ಪ್ರೋತ್ಸಾಹ ನಮ್ಗೆ ಇರಬೇಕು ಅಂತ ಕೇಳ್ಕೊಳ್ತೀವಿ. ಹೌದು, ಜೈ ಕನ್ನಡ.